ಪ್ರಮುಖವಾರ್ತೆಗೆ ಸ್ವಾಗತ ನಾನು ರಮ್ಯಾ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆಯುವ ಮೂಲಕ ಗ್ರಾಮಾಂತರದ ವಿದ್ಯಾರ್ಥಿಗಳು ಯಶಸ್ವಿಯಾಗಿರುವುದು ನೋಡಿದಾಗ ಸಂತೋಷವಾಗುತ್ತದೆ ಎಂದು ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್ ತಿಳಿಸಿದರು ಪಟ್ಟಣದ ಶುಭೋದಯ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಸಭೆಯಲ್ಲಿ ಮಾತನಾಡಿದ ಅವರು ಸುಮಾರು 35 ವರ್ಷಗಳಿಂದಲೂ ಸಹ ನಿರಂತರವಾಗಿ ಶುಭೋದಯ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಶಿಕ್ಷಣ ಕ್ರಾಂತಿಯನ್ನು ಸೃಷ್ಟಿಸಿದೆ ಇಲ್ಲಿ ಓದಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವುದು ಸಂತೋಷ ಎನಿಸಿದ್ದು ನನ್ನ ಮಗಳು ಸಹ ಇದೇ ಶಾಲೆಯಲ್ಲಿ ಓದಿ ಇಂದು ವೈದ್ಯರಾಗಿದ್ದಾಳೆ ಹಾಗಾಗಿ ಈ ಶಾಲೆಯ ಮೇಲೆ ಹೆಚ್ಚು ಪ್ರೀತಿ ಇದೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಈ ಶಾಲೆಯು ದಾರಿ ದೀಪವಾಗಲಿ ಎಂದು ಹಾರೈಸಿದರು ಹೆಚ್ಚು ಬೇರೆ ಕಡೆ ಗಮನ ಕೊಡಬಾರದು ನಮ್ಮ ಒಂದು ಏನು ದೇಹ ಇದೆ ಆ ದೇಹದ ಪ್ರಕಾರವಾಗಿ ನಮ್ಮ ಪೋಷಕರಿಗೆ ಮತ್ತು ಶಾಲೆಗೆ ಒಳ್ಳೆ ಹೆಸರನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿದ್ದೀರಾ 600 ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಇಡೀ ತಾಲೂಕಿನಲ್ಲಿ ನೀವು ಹೆಸರನ್ನು ತಂದು ಇಡೀ ರಾಜ್ಯದಲ್ಲೇ 4ನೇ ಸ್ಥಾನವನ್ನು ಪಡೆದಿರತಕ್ಕಂತ ಶಾಲೆ ಯಾವಾದರೂ ರಾಜ್ಯದಲ್ಲಿ ಇದ್ರೆ ಅದು ಶುಭೋದಯ ಶಾಲೆ ಈ ಶುಭೋದಯ ಶಾಲೆ ಮೊದಲಿಂದಲೂ ಕೂಡ ಸುಮಾರು ಕಳೆದ 35 ವರ್ಷಗಳಿಂದಲೂ ಕೂಡ ಸುದೀರ್ಘವಾಗಿ ಮಕ್ಕಳಿಗೆ ಉನ್ನತ ಮಟ್ಟದ ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದರ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ಗ್ರಾಮೀಣ ಮಕ್ಕಳ ಅವರ ಪೋಷಕರ ಆರ್ಥಿಕ ದುಸ್ಥಿತಿಯನ್ನು ಕೂಡ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡಿ ಮಕ್ಕಳ ಓದೋದಕ್ಕೆ ಅನುವು ಮಾಡಿಕೊಂಡಂತ ಶಾಲೆ ಈ ತಾಲೂಕಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಶುಭೋದಯ ಶಾಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕೆಂದ್ರೆ ಮಕ್ಕಳಿಗೆ ಅಷ್ಟೊಂದು ಪ್ರೋತ್ಸಾಹವನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಒಂದು ತರಗತಿಗಳನ್ನು ಪ್ರಾರಂಭ ಮಾಡಿ ಆ ತರಗತಿಗಳು ಕೂಡ ವಿಶೇಷವಾದ ಒಂದು ಆದ್ಯತೆಯನ್ನು ಕೊಟ್ಟು ನುರಿತ ಉಪನ್ಯಾಸಕರಿಂದ ಅವ್ರಿಗೆಲ್ಲನ ಓದಲು ಅನುವು ಮಾಡಿಕೊಟ್ಟಂತ ಶಾಲೆ ಶುಭೋದಯ ಶಾಲೆ ಆಗುತ್ತದೆ ಈ ಶುಭೋದಯ ಶಾಲೆ ಈ ತಾಲೂಕಿನಲ್ಲಿ ಇನ್ನೂ ಅತ್ಯುನ್ನತವಾಗಿ ಇನ್ನೂ ಉಜ್ವಲವಾಗಿ ಬೆಳೆಯಲಿ ಈ ತಾಲೂಕಿನಲ್ಲಿ ಬಂದಿರತಕ್ಕಂತ ಎಲ್ಲ ಮಕ್ಕಳು ಕೂಡ ಇಡೀ ರಾಜ್ಯದಲ್ಲಿ 4ನೇ ಸ್ಥಾನ ಬಂದಿರತಕ್ಕಂಥದ್ದು ಪತ್ರಿಕೆಯಲ್ಲಿ ಮತ್ತು ನಾವು ಜಾಹೀರಾತುಗಳಲ್ಲಿ ನೋಡಿ ನಮಗೆ ಬಹಳ ಸಂತೋಷ ಆಯಿತು ಇಡೀ ರಾಜ್ಯದಲ್ಲಿ 4ನೇ ಸ್ಥಾನ ಬಂದಿದೆ ಶುಭೋದಯ ಶಾಲೆ ಅಂದರೆ ಶುಭೋದಯ ಶಾಲೆ ಹಿರಿಮೆಗರಿಮೆ ಎಷ್ಟಿದೆ ರಾಜ್ಯದಲ್ಲಿ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ನೀವೆಲ್ಲರೂ ಕೂಡ ನಿಮ್ಮ ಪ್ರೋತ್ಸಾಹ ಸಹಕಾರದಿಂದ ಈ ಒಂದು ಶಾಲೆ ಒಳ್ಳೆ ಹೆಸರು ತಂದಿದೆ ಇದೆಲ್ಲಕ್ಕೂ ಕೂಡ ನೀವು ಕಾರಣಕರ್ತರಾಗಿದ್ದೀರಾ ವಿಶೇಷವಾಗಿ ಸಿಬ್ಬಂದಿ ಮತ್ತು ಆಡಳಿತ ವರ್ಗನೂ ಕೂಡ ಇದಕ್ಕೆ ಶುಭೋದಯ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿ ಅಮರ್ ಮಾತನಾಡಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗೂ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಪ್ರತಿ ವರ್ಷವೂ ಸಹ 100ರಷ್ಟು ಫಲಿತಾಂಶ ನೀಡುತ್ತಿದ್ದೇವೆ ಬಹುತೇಕ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದಿರುವ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಆಗಿದ್ದಾರೆ ನಮ್ಮ ಸಂಸ್ಥೆಯು ಆರಂಭದಿಂದ ಇಂದಿನವರೆಗೂ ಸಹ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದು ತಿಳಿಸಿದರು ಗ್ರಾಮೀಣ ಭಾಗದ ಗುಬ್ಬಿಯಲ್ಲಿ ಸುಮಾರು 35 ವರ್ಷದಿಂದ ಶುಭೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಟಿ ಎಲ್ ರಾಜಶೇಖರ್ ಅವರು ಶುಭೋದಯ ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸುತ್ತಾರೆ ನಮ್ಮ ಸಂಸ್ಥೆಯಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೂ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದೇವೆ ಪ್ರತಿ ವರ್ಷವೂ ಶೇಕಡ 100ರಷ್ಟು ಫಲಿತಾಂಶವನ್ನು ಪಡೆದುಕೊಂಡು ತಾಲೂಕಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತೇವೆ ಪ್ರತಿ ವರ್ಷ ತಾಲೂಕು ಟಾಪರ್ ಆಗಿ ಹೊರಹೊಮ್ಮುತ್ತಾ ಇದ್ದೀವಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದೀವಿ ಅದೇ ರೀತಿ 2023 ಎಸ್ ಎಲ್ ಸಿ ಫಲಿತಾಂಶದಲ್ಲೂ ಕೂಡ ಶೇಕಡ 100ರಷ್ಟು ಫಲಿತಾಂಶವನ್ನು ತಗೊಂಡು ತಾಲೂಕಿಗೆ ಕೀರ್ತಿ ಇದೇ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ರಾಜು ಶಾಲೆಯ ಎಲ್ಲಾ ಶಿಕ್ಷಕ ವರ್ಗದವರು ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಗುಬ್ಬಿ ತಾಲೂಕಿನ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ದಲಿತ ಸಮುದಾಯದ ಮುಖಂಡರು ಒತ್ತಾಯ ಮಾಡಿದರು ಪಟ್ಟಣದ ಕಚೇರಿಯಲ್ಲಿ ದಲಿತ ಮುಖಂಡ ಕೋಡಿಯಾಲ ಮಹಾದೇವ್ ಮಾತನಾಡಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದು ಇಡೀ ಜಿಲ್ಲೆಯಲ್ಲಿ ಅವರು ನಮ್ಮ ದಲಿತ ಸಮುದಾಯದ ಜೊತೆಗೆ ಇದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ಗಳಿಗೆ ಅನುಕೂಲವಾಗಲು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಕ್ಷೇತ್ರದಲ್ಲಿ ವಾಸಣ್ಣನ ಅವರಿಗೆ ಅನುಗ್ರಹ ಇರುವುದು ಬಹುಮತಗಳ ಅಂತರದಿಂದ ಜಯಶೀಲರಾಗಿ ಮಾಡಿರತಕ್ಕಂತ ಬಹುಸಂಖ್ಯಾತರಲ್ಲಿ ನಾವು ಮಾಲಿಕ ಸಮುದಾಯ ಅಂತ ಹೇಳಲಿಕ್ಕೆ ಬಯಸ್ತೀವಿ ವಾಸಣ್ಣನವರು ಒಬ್ಬರು ದಲಿತ ಶಕ್ತಿಯಾಗಿ ನಮ್ಮ ಸಮುದಾಯದ ಪರವಾಗಿ 4 ಬಾರಿ ನಿಂತು ಈ ಚುನಾವಣೆಯಲ್ಲೂ ಸಹ ಮುಂದೆನೂ ಸಹ ಇರ್ತಾರೆ ಅಂತ ಹೇಳ್ಬಿಟ್ಟು ಆಶಾಭಾವನೆಯನ್ನು ಸಹ ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ವಾಸಣ್ಣನವರಿಗೆ ಈ ಜಿಲ್ಲೆಯ ಒಬ್ಬ ಪ್ರಭಾವಿ ಶಾಸಕರು ಅವರು ಈ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಶಾಸಕರಲ್ಲಿ ವಾಸಣ್ಣನವರು ಪ್ರಮುಖರು ಆದ ಕಾರಣ ಅವರಿಗೆ
ಈ ರಾಜ್ಯದಲ್ಲಿ ಸಚಿವ ಸಂಪುಟ ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ವಾಸಣ್ಣ ಅಂತಂದ್ರೆ ಇಡೀ ಸರಳ ಜೀವಿಗೂ ಸಹ ಗೊತ್ತಿರತಕ್ಕಂತ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ನಂತರ ಕೃಷ್ಣಪ್ಪ ಮಾತನಾಡಿ ಈ ಬಾರಿ ಶೇಕಡಾ 80 ರಷ್ಟು ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದೆ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಿ ನಮ್ಮ ಸಮುದಾಯಕ್ಕೆ ಶಕ್ತಿ ನೀಡಬೇಕು ಇವರು ಸತತವಾಗಿ 5 ಬಾರಿ ಗೆಲುವು ಸಾಧಿಸಿರುವುದು ಸಾಮಾನ್ಯವಲ್ಲ ನಮ್ಮೆಲ್ಲರ ಬೆಂಬಲ ಸದಾ ಅವರ ಮೇಲಿರುತ್ತದೆ ಎಂದು ತಿಳಿಸಿದರು ಎಸ್ಆರ್ ಶ್ರೀನಿವಾಸ್ ಅವರ ಬೆಂಬಲಕ್ಕೆ ನಮ್ಮ ತಾಲೂಕಿನ ದಲಿತ ಮಾದಿಗ ಜನಾಂಗ ಯಾವುದೇ ಕಾರಣಗಳಿಗೋದ್ರು ಬಹಳ ಅದ್ಧೂರಿ ಸ್ವಾಗತ ಮಾಡಿ 70 ರಿಂದ 80 ಭಾಗ ಕಾಂಗ್ರೆಸ್ಗೆ ಓಟನ್ನು ಹಾಕಿ ಎಸ್ಆರ್ ಶ್ರೀನಿವಾಸ್ ಅವರನ್ನ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಮಾದಿಗ ಜನಾಂಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಮುಂಬರುವ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನಲ್ಲಿ ನಾವು ನಂಬ್ಕೊಂಡಿರೋದು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ನನ್ನ ಜನಾಂಗ ಮುಖಂಡರಿಗೆ ಈ ತಾಲೂಕಿನಲ್ಲಿ ಚುನಾವಣೆ ಮಾಡಿ ಎಸ್ಆರ್ ಶ್ರೀನಿವಾಸ್ ಅವರನ್ನು ಬೆಂಬಲಿಸಕ್ಕೆ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಜನಾಂಗದ ಮತ್ತು ನಮ್ಮ ಲೀಡರ್ಸ್ ನಮ್ಮ ಪಡಿಯಾಲ ಮಾದಿಗೂ ಆಗಿರ್ಬೋದು ನಮ್ಮ ಮಂಜುನಾಥ್ ಆಗಿರ್ಬೋದು ನಮ್ಮ ತೋಳು ಸುನಾನಪ್ಪರು ಆಗಿರ್ಬೋದು ಕುಮಾರಣ್ಣ ಆಗಿರ್ಬೋದು ಎಲ್ಲ ಅನೇಕ ನಾಗರಾಜು ಎನ್ ಎನ್ ನಾಗರಾಜ್ ನಾಗಭೂಷಣ ಮತ್ತಿತರರು ಎಲ್ಲ ಸಹಕಾರದಿಂದ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಬೆಂಬಲಿಸಿದ್ದಾರೆ ಹಾಗಾಗಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವೇ ಇದ್ದೀವಿ ಇನ್ನು ಈ ಸಂದರ್ಭದಲ್ಲಿ ಕೋಡಿಯಾಲ ಮಹಾದೇವ್ ಡಿಎಸ್ಎಸ್ ತಾಲೂಕು ಸಂಚಾಲಕ ಮುಖಂಡ ಚೇಳೂರು ಶಿವನಂಜಪ್ಪ ನಾಗರಾಜು ಬಿಕೆಗುಡ ಕೃಷ್ಣಪ್ಪ ಈಶ್ವರಯ್ಯ ಹಲವಾರು ದಲಿತ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಕೋಲಾರ ನಗರದ ಮೆಕ್ಕೇರುತದಲ್ಲಿ ದೇವನಹಳ್ಳಿ ಕಾಂಗ್ರೆಸ್ ಶಾಸಕ ಕೆಎಚ್ ಮುನಿಯಪ್ಪರನ್ನ ಸಿಎಂ ಮಾಡುವಂತೆ ಅಭಿಮಾನಿಗಳು ಒತ್ತಾಯಿಸಿದರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಜಯದೇವ್ ಹಾಗೂ ಊರುಬಾಗಿಲು ಶ್ರೀನಿವಾಸ್ ನೇತೃತ್ವದಲ್ಲಿ ಮುನಿಯಪ್ಪ ಪರ ಘೋಷಣೆ ಕೂಗುತ್ತಾ ಮುಖ್ಯಮಂತ್ರಿ ಮಾಡುವಂತೆ ಬ್ಯಾನರ್ ಹಿಡಿದು ಹೋರಾಟ ನಡೆಸಿದರು ಕೋಲಾರ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೊಟ್ಟು ಜೈಬೇರಿಯನ್ನ ನಮ್ಮ ಪಾಲಿಕೊಟ್ಟಿರ್ತಕ್ಕಂತ ಮತದಾರ ಬಂಧುಗಳಿಗೆ ನನ್ನ ಅನೇಕ ಅನೇಕ ನಮಸ್ಕಾರಗಳು ಹಾಗೆಯೇ ದೇವನಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಗುರುಗಳಾದಂಥ ನೆಪ್ಪನವರಿಗೆ ಅಭೂತಪೂರ್ವವಾದಂಥ ಗೆಲುವನ್ನು ಕೊಟ್ಟಿದ್ದಾರೆ ಆ ಜನತೆ ಕೂಡ ನಾವು ನಮ್ಮ ನಾಯಕರ ಪರವಾಗಿ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇವೆ ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಬೇಕೆಂಬಂತ ಕೂಗಿತ್ತು ಅದು ಇವತ್ತು ಮುಂಚೂಣಿಗೆ ಬಂದಿದೆ ಹಾಗಾಗಿ ನಮ್ಮ ನಾಯಕರಾದಂಥ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ ಸೋಲಿಲ್ಲದ ಸರದಾರರಾಗಿ ಮತ್ತೀಗ ದೇವನಹಳ್ಳಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಮಾಡಿದ್ರೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಹಾಗಾಗಿ ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠರು ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಕೋಲಾರದ ಮತದಾರರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಗೂಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಆಯ್ಕೆಯಾಗಿರುವ ಜಿಕೆ ವೆಂಕಟಶಿವ ರೆಡ್ಡಿ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕ್ಷೇತ್ರದ ಲಕ್ಷ್ಮೀಪುರ ಹಾಗೂ ರಾಯಲ್ಪಾಡು ಇತರೆ ಗ್ರಾಮಗಳಿಗೆ ಭೇಟಿ ನೀಡಿ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮಾತನಾಡಿದ ಅವರು ಇದು ನನ್ನ ಕಡೆಯ ಚುನಾವಣೆ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದೇ ನನ್ನ ಗುರಿ 10 ವರ್ಷಗಳಿಂದ ಶಾಸಕರಾಗಿದ್ದವರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಏನು ಸಹಾಯ ಮಾಡಿಲ್ಲ ಬಂದಿದ್ದಂತಹ ಅನುದಾನ ಪುನಃ ಸರ್ಕಾರಕ್ಕೆ ವಾಪಸ್ ಹೋಗಿದೆ ನನ್ನ 5 ವರ್ಷಗಳ ಅಧಿಕಾರ ಸದುಪಯೋಗ ಪಡಿಸಿಕೊಳ್ಳುವೆ ಎಂಬ ಭರವಸೆ ನೀಡಿದರು ಅನ್ಯ ಹೋಬಳಿಲು ನಿನ್ನ ನಿನ್ನ ಓಳೂರು ಸುಂಟೂರು ಅವಂತ ಕೂಡನು ದೂರ ಜಾಸ್ತಿ ಮನ್ನ ಈ ಪತ್ತು ಪತ್ತು ನಿಂಚು ಕೂಡ ಎಲ್ದೂರು ಸೋಮ್ಯಾದಪಲ್ಲಿ ರೋಣೂರು ಲಕ್ಷ್ಮೀಪುರ ಮುದುಮುಡುಗು ರಾಯಲ್ಪಾಡು ಇಂತವರೆಗೆ ಕೇಸ್ಕೊಂಡು ರೇಪ್ ನಾಲ್ಕು ಗಂಟೆಗೆ ಗೌನಪಲ್ಲಿ ಉಂದು ಸೋ ಮೀಕ್ ಅಂದ್ರಿಗೆ ಕೂಡ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ 30 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ್ ಶಾಸಕನಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಆಯೋಜಿಸಲಾಗಿತ್ತು
ಶ್ರೀ ಉದಾನೇಶ್ವರ ವೃತ್ತದಲ್ಲಿ ಶಾಸಕರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಕಾರ್ಯಕರ್ತರ ಭೇಟಿಗೆ ಆಗಮಿಸಿ ಸಾಂಪ್ರದಾಯಿಕ ಸ್ವಾಗತ ಸ್ವೀಕರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನೂತನ ಶಾಸಕ ಎನ್ ಶ್ರೀನಿವಾಸ್, ಈ ಸೋಂಪುರ ಹೋಬಳಿಯಲ್ಲಿ ನನಗೆ 5,000ಕ್ಕೂ ಅಧಿಕ ಮತದ ಮುನ್ನಡೆ ದೊರೆಯಿತು. ಕಾರ್ಯಕರ್ತರ ಉತ್ಸಾಹ ಸ್ವಾಗತಕ್ಕೆ ಅಭಾರಿಯಾಗಿದ್ದೇನೆ. ಈ ಹೋಬಳಿಯಲ್ಲಿ ಜಿಲ್ಲೆಯಲ್ಲಿ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಿದೆ. ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಈ ಹೋಬಳಿಯಲ್ಲಿ ನನ್ನ ಬಗ್ಗೆ ಹೆಚ್ಚು ಅಪಪ್ರಚಾರ ಮಾಡಿದರು, ಆದರೆ ಅಂತಿಮವಾಗಿ ನ್ಯಾಯ, ಸತ್ಯ, ಧರ್ಮ, ಪ್ರಾಮಾಣಿಕತೆ ಗೆಲುವು ಸಾಧಿಸಿತು. ಮತದಾರರೇ ನನ್ನ ವಿರೋಧಿಗಳಿಗೆ ಮತಗಳಿಂದ ತಕ್ಕ ಉತ್ತರ ನೀಡಿದರು. ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯತಿಗೂ ಭೇಟಿ ನೀಡಿ ಅಲ್ಲಿನ ಜನರ ಕಷ್ಟ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದು ಕಾರ್ಯೋನ್ಮುಖನಾಗುತ್ತೇನೆ ಎಂದು ತಿಳಿಸಿದರು. ನಮ್ಮ ಕಾರ್ಯಕರ್ತರ ಉತ್ಸಾಹ, ನಮ್ಮ ಕಾರ್ಯಕರ್ತರ ಮುಖಾಂತರ ಒಂದು ಅಭಿಮಾನ ನೋಡಿ ಸಂತೋಷ ಆಗಿದೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಲು ಬಯಸ್ತೇನೆ. ಯುವಕರಿಗೆ, ಸಮಾಜದ ಎಲ್ಲ ವರ್ಗಗಳಿಗೆ ಅನುಕೂಲವಾಗತಕ್ಕಂಥ ಕಾರ್ಯಕ್ರಮಗಳನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಯೋಜನೆಯನ್ನು ಹಾಕಿದ್ದೀನಿ, ಮಾಡ್ತೀನಿ. ಇಲ್ಲೇನಿದೆ, ಕ್ಷೇತ್ರದ ಜನತೆ ಸೇವೆ ಮಾಡಬೇಕು, ಕ್ಷೇತ್ರದ ಜನ ಋಣ ತೀರಿಸಬೇಕು, ಅಷ್ಟೇ. ಅದ್ರ ಫೀಲಿಂಗ್ ಏನ್ ಬರುತ್ತೆ, ಕೆಲಸ ಮಾಡೋದು ಅಷ್ಟೇ. ಜವಾಬ್ದಾರಿ ಕೊಟ್ಟವರು ಆ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು, ನಿರ್ವಹಿಸಬೇಕು. ಹಲವಾರು ಸವಾಲುಗಳಿದೆ, ಮುಖ್ಯವಾಗಿ ಕೈಗಾರಿಕಾ ಪ್ರದೇಶ. ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಗೆ ಕನ್ಸ್ಪೆಕ್ಟ್ ಬಂದಿದೆ ಸರ್? ನಾನು ಆ ಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗಳನ್ನ, ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡ್ತಕ್ಕಂಥ ಸಮಸ್ಯೆಗಳನ್ನ ನಾನು ಈಗ ನಮ್ದು ಸರ್ಕಾರ ರಚನೆ ಆದಂತ ನಂತರದ ದಿನಗಳಲ್ಲಿ ನಾನು ಅಂತಂತವಾಗಿ ಏನ್ ಮಾಡಬೇಕು ಅಂತ ನಾನು ಕಾರ್ಯ ಯೋಜನೆ. ನಂತರ ಹೋಬಳಿ ಮುಖಂಡ ಅಗಲಕುಪ್ಪಿ ಗೋವಿಂದರಾಜು ಮಾತನಾಡಿ, ಕೋಟಗಿರಿ, ನೆಲಮಂಗಲ ಎರಡು ಕ್ಷೇತ್ರದಲ್ಲಿ ನಮ್ಮ ಸೋಂಪುರ ಹೋಬಳಿ ಸುಮಾರು 30 ವರ್ಷಗಳಿಂದ ಕಾಂಗ್ರೆಸ್ ಶಾಸಕರನ್ನ ಕಂಡಿರಲಿಲ್ಲ. ಈ ಬಾರಿ ಹೊಸ ಯುವ ಅಲೆ ಶ್ರೀನಿವಾಸರಿಂದ ಆಗಿದೆ. ಅವರು ಕಳೆದ 1.5 ವರ್ಷದಲ್ಲಿ ಕೈಗೊಂಡ ಜನಪರ ಕಾಳಜಿಯೇ ಈ ಪ್ರಚಂಡ ಗೆಲುವಿಗೆ ಕಾರಣ ಎಂದರು. ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ಮುನ್ನಡೆ ಸಾಧಿಸಿದೆ. ಮುನ್ನಡೆ ಸಾಧಿಸೋದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಅವರು ಮಾಡಿರುವಂತ ಶ್ರಮ, ಅವ್ರು ಹಾಕಿರುವಂತ ಶ್ರಮ ಅದಕ್ಕೆಲ್ಲ ಕಾರಣ. ಅವ್ರಿಗೆಲ್ಲ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರಸ್ತೆ, ಚರಂಡಿ, ಕುಡಿಯೋ ನೀರು, ಇವಾಗ ಹಿಂದೆಗಡೆ ಇದ್ದಂಥ ಶಾಸಕರು 10 ವರ್ಷದಿಂದ ಏನೂ ಮಾಡಿಲ್ಲ, ಅದನ್ನೆಲ್ಲ ನಾವು ಅದನ್ನೆಲ್ಲ ಮುಂದುವರಿಸಿ ದಾಬಾಪೇಟೆ ಸೋಂಪುರ ಗ್ರಾಮ ಪಂಚಾಯತಿನ ಮಾದರಿ ಗ್ರಾಮ ಪಂಚಾಯತಿನಾಗಿ ಮಾಡಬೇಕು. ಪ್ರತಿ ಹಳ್ಳಿನಲ್ಲಿ ಯಾವ್ಯಾವ ಕೆಲಸ ಪೆಂಡಿಂಗ್ ನಿಂತಿದೆ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್. ಮುಖ್ಯವಾಗಿ ಎನ್ಕೆ ಶಾಸಕರು ಯಂಗ್ಸ್ಟರ್ ಇದ್ದಾರೆ, ಅವರಿಂದ ಹಲವಾರು ಕೆಲಸಗಳು ಆಗ್ಬೇಕು ಅಂತಂದ್ಬಿಟ್ಟು ಎಲ್ಲರೂ ಬಯಸ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತ ಮಾಡ್ತಾರೆ ಇವಾಗ, ಯಾಕಂದ್ರೆ 1.5 ವರ್ಷದಿಂದ ಅವ್ರು ಮಾಡ್ತಾ ಇರೋಂಥ ಬಡವರ ಪದ ಕಾಳಜಿ, ಅವ್ರು ಮಾಡ್ಕೊಂಡ್ ಬಂದಿರೋಂಥ ಕೆಲಸ ಎಲ್ಲರಿಗೂ ಗೊತ್ತಾ ಇದೆ, ನಮಗೂ ವಿಶ್ವಾಸ ಇದೆ, ಖಂಡಿತ ಕೆಲಸ ಮಾಡ್ತಾರ ಅವರು ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ರಾಜ್ಯದಲ್ಲಿ ಅದೊಂದು ನಿಮ್ಗೇನಾದ್ರೂ ಮಾಹಿತಿ ಇದೆಯಾ, ಮತ್ತೆ ಯಾರಾಗ್ಬೋದು ಅಂತ? ಯಾರಾದರೂ ಆಗಲಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೋ, ಯಾರು ಮಾಡಿದ್ರೂ ನಮ್ಮ ಕರ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತ್ಯಾಮಗೊಂಡ್ಲು ಜಗದೀಶ್, ಅಗಲಕುಪ್ಪೆ ಗೋವಿಂದರಾಜು, ಸೋಂಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್, ಅಧ್ಯಕ್ಷ ಯೋಗನಂದೀಶ್, ಹೊಸ ನಿಜಗಲ್ ಸಿದ್ದರಾಜು, ವೀರಸಾಗರ ಗಂಗರುದ್ರಯ್ಯ, ಚಾಂದ್ ಪಾಷಾ, ಶಿವಗಂಗೆ ದಿನೇಶ್ ಹಾಗೂ ಇತರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸರ್ಕಾರದ ಸವಲತ್ತು ತಲುಪಿಸುವುದೇ ನನ್ನ ಪ್ರಥಮ ಗುರಿ ಎಂದು ನೂತನ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರಿನಲ್ಲಿ ತಿಳಿಸಿದರು. ಇಂದು ಅವರ ನಗರದ ಅಧಿಕೃತ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧಿಗಳು ಏನೇ ಕುತಂತ್ರ, ಅನೈತಿಕ ರಾಜಕೀಯ ಮಾಡಿದರೂ ಜನ ನನ್ನ ಕೈಬಿಡದೆ ಅಪಾರ ಮತಗಳಿಂದ ಗೆಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಸವಲತ್ತುಗಳನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ತಲುಪಿಸುವ ಕೆಲಸ ನಾನು ಮಾಡುವೆ. ಈ ಭಾಗದ ಜನರು ಒಳ್ಳೆಯ ಮನಸ್ಸುಳ್ಳವರು, ಅವರ ಸೇವೆ ಮಾಡುವುದೇ ನನ್ನ ಜೀವನದ ಗುರಿ. ಕಚೇರಿಯಲ್ಲಿ ಅಧಿಕಾರಿಗಳು ಜನರನ್ನು ವಿನಾಕಾರಣ ಮತ್ತು ಸುಖ ಸುಮ್ಮನೆ ಅಲೆದಾಡಿಸುವುದು ನಾನು ಸಹಿಸುವುದಿಲ್ಲ. ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು, ಯಾವುದೇ ಆಸೆ ಆಮಿಷಗಳನ್ನು ಒಡ್ಡದೆ ಸರ್ಕಾರಿ ಕೆಲಸ ಮಾಡತಕ್ಕದು. ಇದನ್ನು ಮೀರಿ ಜನರನ್ನು ಸಂಕಷ್ಟಕ್ಕೆ ಒಡ್ಡಿದರೆ ಮುಂದಿನ ಪರಿಣಾಮ ಅವರೇ ಅನುಭವಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಹಾಗೆಯೇ ಇದು ನನ್ನ ಪ್ರಥಮ ಪತ್ರಿಕಾಗೋಷ್ಠಿ. ನಾನು ನೂತನವಾಗಿ ಶಾಸಕನಾದ ಮೇಲೆ ನಡೆಸ್ತಕ್ಕಂಥ ಪತ್ರಿಕಾಗೋಷ್ಠಿ. ಇದರ ಉದ್ದೇಶ ನಮ್ಮ ತಾಲೂಕಿನ ಜನತೆಗೆ ನಿಮ್ಮ ಮೂಲಕ
ಎಲ್ಲರಿಗೂ ತಲುಪುವಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಏಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಗೆಲುವಿಗೆ ಕಾರಣವಾದವರು ನಮ್ಮ ತಾಲೂಕಿನ ಜನತೆ. ವಿರೋಧ ಪಕ್ಷದವರು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಅನೈತಿಕವಾದಂಥ ರಾಜಕಾರಣ, ಕುತಂತ್ರದ ರಾಜಕಾರಣವನ್ನು ಮಾಡಿದರೂ ಕೂಡ ಅದು ಯಾವುದಕ್ಕೂ ಸೊಪ್ಪಾಗ್ತದೆ. ನಮ್ಮ ಮತದಾರರು ಸುಮಾರು 37,500 ಹೆಚ್ಚು ಮತಗಳನ್ನು ಕೊಟ್ಟು ನಮಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ದೊಡ್ಡದಂಥ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರಿಗೆ ನಿಮ್ಮ ಮೂಲಕ ನಾನು ಹೃದಯಪೂರ್ವಕವಾದಂಥ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇನ್ನು ಇದೇ ವೇಳೆ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಮಾತನಾಡಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಯಪಾಲ್ ರೆಡ್ಡಿ ಸುಮಾರು 35,000 ಮತಗಳನ್ನು ಪಕ್ಷಕ್ಕೆ ತಂದುಕೊಟ್ಟಿದ್ದರು. ಆದರೆ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಕೇವಲ 8,000 ಮತಗಳನ್ನು ತಂದುಕೊಟ್ಟ ಈ ಭಾಗದ ಮುಖಂಡರಿಗೆ ನೈತಿಕತೆ ಇಲ್ಲ ಹೀಗೆಂದು ರವಿನಾರಾಯಣ ರೆಡ್ಡಿ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಈ ಭಾಗದ ಒಬ್ಬ ಮುಖಂಡ ನನ್ನಿಂದ ಬಿಜೆಪಿ ಪಕ್ಷ ಇರುವುದು ಎಂದು ಬೊಬ್ಬೆ ಹೊಡೆಯುತ್ತಾರೆ. ಆದರೆ ಅಲ್ಲಿ ಇವರ ಮಾತುಗಳು ಕೇವಲ 8,000 ಮತಗಳೇ ಎಂದು ಕುಟುಕಿದರು. ಮೆಚ್ಚಿ ಜನ ಅವ್ರ ಮತ ನಮ್ಮ ಬಿಜೆಪಿ ನಾಯಕರು ಕೆಲವರು ಹೇಳ್ತಿದ್ರು, ಕೆಲವು ಬಿ ಟೀಮು ನಮ್ಮದು ಬಿ ಟೀಮು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಹಾಗೆ ಕಾಂಗ್ರೆಸ್ ನಮ್ಮ ಅವ್ರನ್ನ ಒಂದೇ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ ಅನ್ನೋ ಪರ್ಮಿಷನ್ ತಗೊಂಡು ನಾನೇ ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡೆ. ಈಗ ನೀವೇ ಕೇಳಿದ್ದೀನಿ, ಹಿಂದಿನ ಚುನಾವಣೆಯಲ್ಲಿ 35,000 ಮತ ಬಿ ಜೆ ಪಿ ಬಂದಿತ್ತು. ಕ್ಯಾಂಡಿಡೇಟ್ ಏನಂತ ಹೇಳ್ಕೊಳ್ಳುವಂಥ ಕ್ಯಾಂಡಿಡೇಟ್ ಅಲ್ಲ ಹಿಂದಿನ ಚುನಾವಣೆ. ನಾನು ಶಾಸಕಿಯಾಗಿ ಗೆದ್ದಾಗ 5,000 ಮತ ಬಿ ಜೆ ಪಿ ಬಂದಿತ್ತು. ಆವಾಗ 110,000 ಮತ ಇದ್ದಿತ್ತು, ಇವತ್ತು 218,000 ಮತ ಇದೆ. 8,000 ಬಂದಿದೆ ಬಿ ಜೆ ಪಿ, ಅದು ಒರಿಜಿನಲ್ ಬಿಜೆಪಿ ಪಕ್ಷದ ಮತ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆಎಚ್ಪಿ ಬಣದ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ವಿ ಮಂಜುನಾಥ್, ಜಿಕೆ ಸತೀಶ್, ಲಕ್ಷ್ಮಣ್ ರಾವ್, ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡ ಮುಂತಾದ ಮುಖಂಡರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಎದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.